ಹಾಯ್ ವಿದ್ಯಾರ್ಥಿಗಳೇ ಎಲ್ರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಇಂದು ನಾವು ಒಂಬತ್ತನೇ ತರಗತಿಯ ಗದ್ದೆ ಒಂದು ಕನ್ನಡ ಮೌಲ್ವಿ ಎಂಬ ಪಾಠದ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೆನೆ ತರಗತಿಯಲ್ಲಿ ನಾವೆಲ್ಲ ಏನು ನೋಡಿದ್ವಿ ಅನ್ನೋದನ್ನ ತಿಳ್ಕೊಳ್ಳೋಣ ಗೌರವರು ರಾಮಸ್ವಾಮಿ ಅವರು ಪ್ರಯಾಣ ಮಾಡ್ತಿರ್ತಕ್ಕಂಥ ಬಸ್ಸಿಗೆ ಒಬ್ಬ ಮೌಲ್ವಿ ಕೂಡ ಅತ್ತರೆ ಅವರು ನೋಡೋದಕ್ಕೆ ದಷ್ಟಪುಷ್ಟವಾಗಿ ಎಲ್ಲರ ಮನಸ್ಸನ್ನು ಅವ್ರ ಕಡೆ ಸೆಳ್ಕೊಳ್ಳೋಂಥ ಒಂದು ದೇಹದ ಆಕಾರವನ್ನು ಹೊಂದಿರ್ತಾರೆ ಎಲ್ಲರೂ ಅವ್ರು ಸೆಳೀತಾ ಇರಬೇಕಾದ್ರೆ ಅವ್ರ ಕೈಯಲ್ಲಿರೋ ಕುಮಾರ ಭಾರತ ಆ ಪುಸ್ತಕ ಗೋರೂರು ರಾಮಸ್ವಾಮಿಯವರನ್ನ ಅವ್ರ ಕಡೆಗೆ ಆಕರ್ಷಿಸ್ತದೆ ಆಗ ಅವ್ರ ಮೇಲೆ ಒಂದು ಅನಿರ್ವಚನೀಯವಾದ ಅಂದರೆ ವರ್ಣಿಸಕ್ಕಾಗ್ತಕ್ಕಂಥ ಒಂದು ವ್ಯಕ್ತಿತ್ವ ಇವ್ರದ್ದನ್ನ ಒಂದು ಭಾವನೆ ಗೋರೂರು ಅವ್ರಿಗೆ ಬಂದು ಹೇಗಾದರೂ ಮಾಡಿ ಅವರನ್ನು ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾರೆ ಆಗ ಏನಂತ ಕೇಳ್ತಾರೆ ಮೌಲ್ವಿ ಅವರಿಗೆ ನಿಮಗೆ ಕನ್ನಡ ಬರುತ್ತದೆಯೇ ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ನನಗೆ ನಾನು ಮೂರನೇ ತರಗತಿವರೆಗೂ ಕನ್ನಡ ಓದಿದ್ದೇನೆ ಆದರೆ ನನ್ನ ಜೀವನದ ಮೂವತ್ತು ವರ್ಷನ ಕನ್ನಡದಿಂದಲೇ ನಿಭಾಯಿಸಿದ್ದೀನಿ ನಿನ್ನೆ ತಾನೇ ನನಗೆ ನಿವೃತ್ತಿ ಆಯಿತು ಎಂದು ಹೇಳ್ತಾರೆ ಹೀಗೆ ಹೇಳ್ತಾ ಇರಬೇಕಾದ್ರೆ ಯಾವ ಭಾಷೆಯಿಂದಾಗ ಕನ್ನಡ ಭಾಷೆಯ ಶಿಕ್ಷಕನಾಗಿ ನಾನು ನಿವೃತ್ತಿ ಹೊಂದಿದೆಯಂತೆ ಹೀಗೆ ಅವ್ರಿಗೆ ಕನ್ನಡದಲ್ಲಿರ್ತಕ್ಕಂಥ ಅಭಿಮಾನ ಪ್ರೀತಿನ ನೋಡಿಬಿಟ್ಟು ಗೌರವ್ರಿಗೆ ಇನ್ನಷ್ಟು ಕುತೂಹಲ ಹೆಚ್ಚಾಗುತ್ತೆ ಆವಾಗ ಅವ್ರು ಏನು ಮಾಡ್ತಾರೆ ಅವ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಷ್ಟೊತ್ತಿಗೆ ಎಲ್ಲಿ ಮುಂದಿನ ಪ್ರಯಾಣ ಸಾಗಿ ಅವರೆಲ್ಲಿ ಇಳಿದೋಗ್ಬಿಡ್ತಾರೋ ಅನ್ನೋ ಒಂದು ಆತುರದಲ್ಲಿ ಹೇಳಿ ಹೇಳಿ ಮುಂದೆ ಇನ್ನೂ ಏನು ಅಂತೇಳ್ಬಿಟ್ಟು ಕಾತುರದಿಂದ ಕೇಳ್ತಾರೆ ಆಗ ಅವರು ತಮ್ಮ ಕಥೆಯನ್ನು ಮತ್ತೆ ಪ್ರಾರಂಭ ಮಾಡ್ತಾರೆ ಅದೇನೆ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಆಗ ನಮ್ಮ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ ನಮ್ಮ ತಂದೆಯವರಿಗೂ ಉರ್ದು ಓದಲು ಬರೆಯಲು ಬಾರದು ನಮ್ಮೂರಿನಲ್ಲಿ ನಮ್ಮವರ ಇನ್ನೂ ಅನೇಕ ಸಂಸಾರಗಳಿದ್ದವು ಆದರೆ ಅವರ್ಯಾರಿಗೂ ಉರ್ದುವನ್ನು ಓದುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರುತ್ತಿರಲಿಲ್ಲ ಮತ್ತೆ ಕಥೆಯನ್ನು ಪ್ರಾರಂಭ ಮಾಡಿ ಮೌಲ್ವಿಯವ್ರು ಹೇಳ್ತಾರೆ ಆ ನಿಮಗೆ ಉರ್ದು ಬರಲ್ವಾ ಅಂತ ಕೇಳಿರ್ತಾರಲ್ವ ಗೋರೂರವರು ಅದಕ್ಕಾಗಿ ಇವ್ರು ಹೇಳ್ತಾರೆ ನಮ್ಮ ಊರಿನಲ್ಲಿ ಅಂದರೆ ಮೌಲ್ವಿಯವರ ಊರಿನಲ್ಲಿ ಉರ್ದು ಶಾಲೆ ಇಲ್ಲಿ ಇರಲಿಲ್ವಂತೆ ಹಾಗೆ ಅವರ ಅಪ್ಪಗೂ ಕೂಡ ಅಂದರೆ ಅವ್ರ ತಂದೆಗೂ ಕೂಡ ಉರ್ದು ಓದೋದಕ್ಕೂ ಬರೆಯೋದಕ್ಕೂ ಬರ್ತಾ ಇರಲಿಲ್ಲ ಅವ್ರ ಊರಿನಲ್ಲಿ ಇನ್ನೂ ಅನೇಕ ಕುಟುಂಬಗಳಿದ್ವು ಅವ್ರಿಗೂ ಯಾರಿಗೂ ಉರ್ದು ಬರ್ತಾ ಇರಲಿಲ್ಲ ಓದೋದಕ್ಕೂ ಬರ್ತಾ ಇರಲಿಲ್ಲ ಬರೆಯೋದಕ್ಕೂ ಬರ್ತಾ ಇರಲಿಲ್ಲ ಆರು ಮೈಲಿ ದೂರದ ಹಳ್ಳಿಯಲ್ಲಿ ಒಂದು ಉರ್ದು ಶಾಲೆ ಇತ್ತು ಅಲ್ಲಿಯ ಉಪಾಧ್ಯಾಯರು ವಾರದಲ್ಲಿ ಎರಡು ದಿನ ಶನಿವಾರ ಮತ್ತು ಭಾನುವಾರ ನಮ್ಮ ಮನೆಗೆ ಬಂದು ನನಗೆ ಉರ್ದು ಪಾಠ ಹೇಳುವಂತೆ ನಮ್ಮ ತಂದೆ ಗೊತ್ತು ಮಾಡಿದರು ಆ ನಮ್ಮೂರಿನ ಆರು ಮೈಲಿ ದೂರದಲ್ಲಿ ಒಂದು ಉರ್ದು ಶಾಲೆ ಇತ್ತು ಆರು ಮೈಲಿ ಅಂದರೆ ಒಂಬತ್ತು ಪಾಯಿಂಟ್ ಆರು ಕಿಲೋಮೀಟರ್ ಅಂದರೆ ಹತ್ತತ್ರ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದು ಉರ್ದು ಶಾಲೆ ಇತ್ತು ಆ ಉರ್ದು ಶಾಲೆಯಲ್ಲಿರ್ತಕ್ಕಂಥ ಒಬ್ಬ ಉಪಾಧ್ಯಾಯರಿಗೆ ನನ್ನ ನಮ್ಮ ಮನೆಗೆ ಬಂದು ಪಾಠ ಮಾಡೋದಕ್ಕೆ ಅಂದರೆ ವಾರದಲ್ಲಿ ಎರಡು ದಿನ ಶನಿವಾರ ಮತ್ತು ಭಾನುವಾರ ಎರಡು ದಿನ ಬಂದು ಪಾಠ ಮಾಡೋದಕ್ಕೆ ಉರ್ದುನ ಕಲಿಸಿಕೊಡೋದಕ್ಕೆ ನಮ್ಮ ತಂದೆ ಅವ್ರನ್ನ ಗೊತ್ತು ಮಾಡಿದರು ಆ ಉಪಾಧ್ಯಾಯರು ಬುದ್ಧಿವಂತರು ನಾನು ಉರ್ದುವನ್ನು ಬೇಗ ಬೇಗ ಕಲಿತೆ ಎಂದರು ಆ ಉಪಾಧ್ಯಾಯರು ತುಂಬ ಬುದ್ಧಿವಂತರಾಗಿದ್ದರು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಇವರು ಮೌಲ್ವಿಯವರು ಕೂಡ ಉರ್ದುನ ಬೇಗ ಬೇಗ ನೀನು ಕಲ್ತ್ಕೊಂಡೆ ಅಂತ ಹೇಳಿದ್ರು ಅಂತ ಗೊರೂರವ್ರಿಗೆ ಮೌಲ್ವಿಯವರು ಹೇಳ್ತಾರೆ ನಾನು ಭಾರತದ ಕತೆ ನಿಮಗೆ ಪೂರ್ತಿ ಒಪ್ಪುತ್ತದೆಯೇ ನಿಮ್ಮ ಧರ್ಮ ನಂಬಿಕೆಗೆ ವಿರೋಧವಾದದ್ದು ಅದರಲ್ಲಿ ಏನೂ ಇಲ್ಲವೇ ಎಂದು ಕೇಳಿದೆ ಇಲ್ಲಿ ಗೌರವ್ರವರು ಮತ್ತೆ ಏನು ಮಾಡಿದ್ರು ಒಂದು ಪ್ರಶ್ನೆನ ಕೇಳ್ತಾರೆ ನೀವು ಕುಮಾರ ವ್ಯಾಸ ಭಾರತ ಓದ್ತಾ ಇದ್ದೀರಲ್ವಾ ಅಲ್ಲಿರ್ತಕ್ಕಂಥ ಕತೆ ನಿಮಗೆ ಪೂರ್ತಿಯಾಗಿ ಒಪ್ಪುತ್ತಾ ಸರಿಯಾಗಿದೆ ಅಂತ ಅನಿಸುತ್ತಾ ನಿಮ್ಮ ಧರ್ಮಕ್ಕೆ ವಿರೋಧವಾಗಿ ಏನೂ ಇದೆ ಅಂತ ಅಲ್ಲಿ ಅನಿಸಲ್ವಾ ಅಂತ ಅವ್ರು ಕೇಳ್ತಾರೆ ಆಗ ಸಾಹೇಬರು ಅಂದರೆ ಮೌಲ್ವಿಯವ್ರು ಹೇಳ್ತಾರೆ ಕೇಳಿ ಏನಂತ ಸಾಹೇಬರು ಇದು ಧರ್ಮದ ಕತೆ ಎಲ್ಲ ಮತಗಳನ್ನು ವ್ಯಾಸಾಂಗ ಮಾಡಬೇಕು ಎಲ್ಲ ಮತಗಳು ಇರಬೇಕು ಇಲ್ಲದಿದ್ದರೆ ಜಗತ್ತು ರಸಹೀನವಾಗುತ್ತದೆ ಮೌಲ್ಯರು ಹೇಳ್ತಾರೆ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಬೇಕು ನಾವು ಎಲ್ಲ ಮತಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಹಾಂ ಹಾಗೆಯೇ ಈ ಬೇರೆ ಬೇರೆ ಧರ್ಮದ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ಜಗತ್ತು ರಸಹೀನವಾಗುತ್ತದೆ ಅಂದರೆ ಸತ್ವನೇ ಇರಲ್ಲ ಅಲ್ಲಿ ಒಂದೇ ಅಂತ ಹೋಗಿದರೆ ನಾವು ಅದ್ರ ಬಗ್ಗೆ ಒಂದು ವಿಷಯದ ಬಗ್ಗೆ ನಾವು ಒಂದು ಅಂಶದ ಬಗ್ಗೆ ತಿಳ್ಕೊಳ್ಳೋಕೆ ಹೋದರೆ ಅಲ್ಲಿ ಏನಾಗುತ್ತೆ ಹೊಸತನ ಅನ್ನೋದೇನು ಗೊತ್ತಾಗಲ್ಲ ಹಾಗಾಗಿ ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ಧರ್ಮಗಳ ಬಗ್ಗೆ ನಾವು ತಿಳ್ಕೊಂಡವಾಗ ರಸ ಇದು ಏನಾಗುತ್ತೆ ಜಗತ್ತು ಸ್ವಾರಸ್ಯದಿಂದ ಕೂಡಿರುತ್ತೆ ಇಲ್ಲ ಅಂದರೆ ಅದು ಏನಾಗುತ್ತೆ ರಸಹೀನವಾಗುತ್ತೆ ಅಂತ ಹೇಳ್ತಾರೆ ಉದ್ಯಾನದಲ್ಲಿ ನಾನಾ ಬಗೆಯ ಹೂಗಳಿರಬೇಕು ಒಂದೇ ಬಗೆಯ ಹೂವು ಎಲ್ಲೆಲ್ಲಿಯೂ ಇದ್ದರೆ ಸ್ವಾರಸ್ಯವಿಲ್ಲ ಎಲ್ಲ ಮತಗಳಲ್ಲಿಯೂ ಉದಾತ್ತ ತತ್ವಗಳಿವೆ ಆವಾಗ ಹೇಳ್ತಾರೆ ಮೌಲ್ವಿಯವರು ಒಂದು ಗಾರ್ಡನ್ ಅಂದರೆ ಉದ್ಯಾನವನದಲ್ಲಿ ಒಂದೇ ಥರ ಹೂ ಇದ್ದರೆ ಏನು ಮಾಡ್ತೀವಿ ಹಾಗೆ ನೋಡ್ಕೊಂಡು ಮುಂದೆ ಹೋಗ್ಬಿಡ್ತೀವಿ ಆದರೆ ಬೇರೆ ಬೇರೆ ಥರ ಹೂಗಳಿದ್ರೆ ಓಹ್ ಆ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಈ ಊರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಸ್ವಾರಸ್ಯ ನಮ್ಮ ಹತ್ರ ಮೂಡುತ್ತೆ ಆ ರೀತಿಯಾಗಿ ನಮ್ಮ ಜಗತ್ತಿನಲ್ಲಿ ಹಲವಾರು ಧರ್ಮಗಳು ಏನು ಸಾರುತ್ತವೆ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಮೌಲ್ವಿಯವರು ಹೇಳ್ತಾರೆ ಎಲ್ಲ ಮತಗಳಲ್ಲಿಯೂ ಉದಾತ್ತ ತತ್ವಗಳಿವೆ ಉದಾತ್ತ ತತ್ವಗಳು ಅಂತಂದರೆ ಉನ್ನತವಾದ ತತ್ವಗಳು ಉನ್ನತವಾದ ದೊಡ್ಡ ದೊಡ್ಡ ತತ್ವ ಪ್ರತಿಯೊಂದು ಧರ್ಮನು ಕೂಡ ಒಂದು ದೊಡ್ಡ ದೊಡ್ಡ ತತ್ವನ ಸಾರುತ್ತೆ ಆ ತತ್ವಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಅವರು ನಾನು ಮಹಾಭಾರತ ರಾಮಾಯಣ ಭಗವದ್ಗೀತೆ ಕುರಾನ್ ಎಲ್ಲವೂ ಓದಿದ್ದೇನೆ ಎಲ್ಲ ಹೇಳುವುದು ಒಂದೇ ಮನುಷ್ಯ ಒಳ್ಳೆಯವನಾಗಿರಬೇಕೆಂದು ಎಂದರು ಹೇಳ್ತಾರೆ ಅವರು ನಾನು ಭಗವದ್ಗೀತೆ ಓದಿದ್ದೀನಿ ರಾಮಾಯಣ ಓದಿದ್ದೀನಿ ಮಹಾಭಾರತ ಓದಿದ್ದೀನಿ ಕುರಾನ್ ಓದಿದ್ದೀನಿ ಈ ಎಲ್ಲ ಧರ್ಮಗಳು ಹೇಳ್ತವೆ ಮನುಷ್ಯ ಯಾವಾಗಲೂ ಒಳ್ಳೆಯವನಾಗಿರಬೇಕು ಅಂತ ಯಾವ ಧರ್ಮನೂ ನಿನ್ನ ಕೆಟ್ಟವನಾಗು ಕೊಲೆ ಮಾಡು ಸುಳ್ಳು ಹೇಳು ಕಳ್ತನ ಮಾಡು ಅಂತ ಹೇಳಲ್ಲ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಅರ್ಥಕೊಂಡು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೋಬೇಕು ಅಂತ ಹೇಳ್ತಾರೆ ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡ್ತೀರಾ ಎಂದೆ ಮತ್ತೆ ನಮ್ಮ ಗೌರವರು ಅವ್ರು ಏನು ಮಾಡ್ತಾರೆ ಲೇಖಕರು ಇನ್ನೂ ಅವ್ರಿಗೆ ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಕೇಳ್ತಾ ಅವರಿಂದ ಅನೇಕ ವಿಚಾರಗಳನ್ನು ತಿಳ್ಕೊಳ್ತಾರೆ ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡ್ತೀರಾ ಅಂತ ಕೇಳ್ತಾರೆ ಸಾಹೇಬರು ತೃಪ್ತಿಯಿಂದಲೇ ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲವೆಂದು ಪ್ರಶಸ್ತಿಯನ್ನು ಎಲ್ಲರಿಂದಲೂ ಪಡೆದಿದ್ದೇನೆ ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಮಾದರಿ ಪಾಠ ಮಾಡಲು ಕೊಟ್ಟರು ಹುಡುಗರು ಎಷ್ಟು ಆಸಕ್ತಿಯಿಂದ ಕೇಳುತ್ತಿದ್ದರೋ ಉಪಾಧ್ಯಾಯರು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು ಎಂದು ಹೇಳಿದರು ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡ್ತೀರಾ ಎಂದು ಲೇಖಕರು ಕೇಳಿದಾಗ ಮೌಲ್ವಿ ಅವ್ರು ಹೇಳ್ತಾರೆ ಹೆಮ್ಮೆಯಿಂದ ತೃಪ್ತಿಯಿಂದ ಯಾಕಂದರೆ ಅವ್ರಿಗೆ ಅವ್ರು ಮಾಡ್ತಕ್ಕಂಥ ಪಾಠದ ಮೇಲೆ ಒಂದು ನಂಬಿಕೆ ಇತ್ತು ಪ್ಲಸ್ಸು ಏನಿತ್ತಪ್ಪ ಅಂದರೆ ಆ ಪಾಠ ಮಾಡ್ತಕ್ಕಂಥ ಕೌಶಲ್ಯ ಸರಿಯಾಗಿ ಅರ್ತ್ಕೊಂಡಿದ್ರು ಅವ್ರು ಹೇಳ್ತಾರೆ ಹ್ಞೂ ನಾನು ಪಾಠ ತುಂಬ ಚೆನ್ನಾಗಿ ಮಾಡ್ತೀನಿ ನನ್ನ ಪಾಠನ ಎಲ್ಲರೂ ಮೆಚ್ಕೊಂಡ್ಬಿಟ್ಟು ಪ್ರಶಸ್ತಿಗಳನ್ನು ಕೂಡ ನೀಡಿದ್ದಾರೆ ಜೊತೆಗೆ ನಾನು ಪಾಠ ಮಾಡಬೇಕಾದ್ರೆ ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮೌನವಾಗಿ ಕುತ್ಕೊಂಡು ಚೆನ್ನಾಗಿ ಆಲಿಸ್ತಾರೆ ನನಗೆ ಒಂದು ಶಿಕ್ಷಕರ ಸಮ್ಮೇಳನ ಇದ್ದಾಗ ಒಂದು ಮಾದರಿ ಪಾಠ ಅಂದರೆ ಡೆಮೊ ಕ್ಲಾಸ್ ಕೊಡ್ ಮಾಡೋಕ್ಕೆ ಹೇಳಿದರು ಆಗ ಮಕ್ಕಳು ಹೇಗೆ ಸಮಾಧಾನದಿಂದ ಕೇಳ್ತಾರೋ ಅದೇ ಥರ ಎಲ್ಲ ಶಿಕ್ಷಕರು ಕೂಡ ಮಕ್ಕಳ ಥರನೇ ಕೂತ್ಕೊಂಡು ನನ್ನ ಪಾಠನ ಕೇಳ್ತಾಯಿದ್ರು ನಾನು ಅಷ್ಟು ಚೆನ್ನಾಗಿ ಪಾಠ ಮಾಡ್ತೀನಿ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನಾನು ನೀವು ಕನ್ನಡದಲ್ಲಿ ಚೆನ್ನಾಗಿ ಮಾತಾಡುತ್ತೀರಿ ಎಂದೆ ಸಾಹೇಬರು ಎಲ್ಲಿ ಬೇಕಾದರೂ ಸರಿ ಭಾಷಣ ಮಾಡಲು ಹೆದರುವುದಿಲ್ಲ ಒಂದು ಲಕ್ಷ ಜನ ಇರಲಿ ಕಣ್ಣು ಮುಚ್ಚಿ ಒಂದು ಗಳಿಗೆ ಗುರುಧ್ಯಾನ ಮಾಡಿದರೆ ಆಯಿತು ಎದುರಿಗಿರುವವರೆಲ್ಲ ಮಕ್ಕಳಾಗಿಯೇ ತೋರುತ್ತಾರೆ ಎಂದರು ಆಗ ಲೇಖಕರು ಮತ್ತೆ ಹೇಳ್ತಾರೆ ನೀವು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಆಗ ಮೌಲ್ಯ ಹೇಳ್ತಾರೆ ಹ್ಞೂ ಹೌದು ನಾನು ಕನ್ನಡನ ತುಂಬ ಚೆನ್ನಾಗಿ ಮಾತಾಡ್ತೀನಿ ಒಂದು ಲಕ್ಷ ಜನ ಇರಲಿ ಪರವಾಗಿಲ್ಲ ನಾನು ತುಂಬ ಧೈರ್ಯದಿಂದ ಮಾತಾಡ್ತೀನಿ ಭಾಷಣ ಮಾಡೋದ್ರಲ್ಲಿ ನಾನು ತುಂಬ ಫೇಮಸ್ಸು ಹಾಂ ಭಾಷಣ ಮಾಡೋದ್ರಲ್ಲಿ ನನಗೆ ತುಂಬ ಆಸಕ್ತಿ ಯಾರೇ ಎದುರಿದ್ರು ಕೂಡ ನಾನು ತುಂಬ ಚೆನ್ನಾಗಿ ಭಾಷಣ ಮಾಡ್ತೀನಿ ಒಂದು ಕ್ಷಣ ಒಂದು ಗಳಿಗೆ ಕಣ್ಮುಚ್ಚಿ ಧ್ಯಾನ ಮಾಡಿ ಭಾಷಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ನನ್ನ ಮುಂದೆ ಇರೋರೆಲ್ಲರೂ ಮಕ್ಕಳಾಗಿಯೇ ಕಾಣಿಸ್ತಾರೆ ನನಗೆ ಅಂತ ಹೇಳ್ತಾರೆ ನೆಕ್ಸ್ಟು ನಾನು ಕನ್ನಡದಲ್ಲಿ ಹೆಚ್ಚು ಪುಸ್ತಕ ಓದುತ್ತೀರಾ ಎಂದು ಕೇಳಿದೆ ಸಾಹೇಬರು ಹೌದು ಓದುತ್ತೇನೆ ನಿತ್ಯ ಮಲಗೋದಕ್ಕೆ ಮುಂಚೆ ಎರಡು ಗಂಟೆಯಾದರೂ ನಾನು ಓದಲೇಬೇಕು ಓದದೆ ಮಲಗಿದರೆ ನಿದ್ರೆ ಬರುವುದಿಲ್ಲ ಶ್ರೀ ಡಿ ವಿ ಗುಂಡಪ್ಪನವರ ಉಮರನ ವಸಗ ನನ್ನ ಪೂರ್ತ ಬಾಯಿಗೆ ಬರುತ್ತದೆ ಬಹಳ ಚೆನ್ನಾಗಿ ಬರೆದಿದ್ದಾರೆ ಎಂದರು ಮತ್ತೆ ಏನು ಮಾಡ್ತಾರೆ ಲೇಖಕರು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ನೀವು ಕನ್ನಡ ಪುಸ್ತಕಗಳನ್ನು ಓದ್ತೀರಾ ಅಂತ ಹ್ಞೂ ನಾನು ಓದ್ತೀನಿ ನನಗೆ ಓದೋದ್ರಲ್ಲಿ ತುಂಬ ಆಸಕ್ತಿ ಪ್ರತಿದಿನ ಮಲಗಬೇಕಾದ್ರೆ ಎರಡು ಗಂಟೆ ನಾನು ಓದೇ ಮಲ್ಗೊಳ್ಳೋದು ಒಂದು ವೇಳೆ ಓದಿರೋ ಮಲಗಿದ್ರೆ ನನಗೆ ರಾತ್ರಿ ಇಡೀ ನಿದ್ದೆನೇ ಬರಲ್ಲ ನಾನು ಡಿ ವಿ ಗುಂಡಪ್ಪನವ್ರದ ಉಮರನ ಹೊಸಗ ಅಂತಕ್ಕಂಥ ಒಂದು ಕವನ ಸಂಕಲನವನ್ನು ಓದಿದ್ದೇನೆ ಅದು ಈ ಪದೇ ಪದೇ ಓದೋದ್ರಿಂದ ನನಗೇನಾಗಿದೆ ಪೂರ್ತಿ ಬಾಯಿಗೆ ಅಂದರೆ ಅಲ್ಲಿರೋ ಎಲ್ಲ ಅಂಶಗಳು ನನಗೆ ಗೊತ್ತು ಅಂತ ಹೇಳ್ತಾರೆ ಸಾಹೇಬರು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಿಮ್ಮ ಊರು ಯಾವುದು ಎಂದು ಕೇಳಿದರು ನಾನು ಆಸನ ಹತ್ತಿರದ ಒಂದು ಹಳ್ಳಿ ಎಂದೆ ಸಾಹೇಬರು ನಾನು ಹಾಸನಕ್ಕೆ ಹೋಗಿದ್ದೇನೆ ಯಾವ ಹಳ್ಳಿ ಎಂದರು ನಾನು ಗೋರೂರು ಎಂದೆ ಆಗ ಇಷ್ಟೊತ್ತುವರೆಗೂ ಪ್ರಶ್ನೆ ಮಾಡ್ತಾ ಇದ್ದಿದ್ದು ಲೇಖಕರು ಏನು ಮಾಡಿದ್ರು ಸ್ವಲ್ಪ ಮೌನವಾದರು ಹಾಗೆ ಮೌಲ್ಯವರು ಕೂಡ ಒಂದು ಕ್ಷಣ ಮೌನವಾಗಿ ಇವಾಗ ಗೋರೂರವರಿಗೆ ಪ್ರಶ್ನೆಯನ್ನು ಕೇಳೋದಕ್ಕೆ ಶುರು ಮಾಡಿದರು ನಿಮ್ಮ ಊರು ಯಾವುದು ಅಂತೇಳ್ಬಿಟ್ಟು ಲೇಖಕರಿಗೆ ಕೇಳಿದರು ಆವಾಗ ಅವ್ರು ಹೇಳ್ತಾರೆ ನಮ್ಮ ಊರು ಹಾಸನದ ಹತ್ತಿರ ಅಂತ ಹೇಳ್ತಾರೆ ಹಾಸನದ ಹತ್ತಿರ ಯಾವ ಊರು ಅಂತ ಮತ್ತೆ ಮೌಲ್ಯವರು ಕೇಳ್ತಾರೆ ಹಾಸನದ ಹತ್ತಿರ ಗೋರೂರು ಅಂತ ಇವರು ಹೇಳ್ತಾರೆ ನಾನು ಗೋರೂರಿಗೆ ಹೋಗಿದ್ದೇನೆ ಆ ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಇದ್ದಾರಲ್ಲ ಬಹಳ ಚೆನ್ನಾಗಿ ಕತೆ ಬರೆಯುತ್ತಾರೆ ಎಂದರು ಆಗ ಏನು ಮಾಡಿದ್ರು ಮೌಲ್ಯವರು ಲೇಖಕರು ನಂದು ಊರು ಗೋರೂರು ಅಂತೇಳಿದ ತಕ್ಷಣ ಓ ನಾನು ಗೋರೂರಿಗೆ ಹೋಗಿದ್ದೆ ಅಲ್ಲಿ ಗೋರೂರು ರಾಮಸ್ವಾಮಿ ಅವರು ಇದ್ದಾರಲ್ಲ ಅವ್ರು ತುಂಬ ಚೆನ್ನಾಗಿ ಕತೆ ಬರೀತಾರೆ ಅಂತ ಹೇಳ್ತಾರೆ ನಾನು ಗೋರೂರಿಗೆ ಹೋಗಿದ್ದಾಗ ಅವರನ್ನು ಸಂಧಿಸಿದ್ದೀರಾ ಎಂದೆ ಸಾಹೇಬರು ಇಲ್ಲ ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ ಅವ್ರು ಹೇಳ್ತಾರೆ ಮೌಲ್ಯವರು ಗೋರೂರಿನಲ್ಲಿ ರಾಮಸ್ವಾಮಿ ಅಯ್ಯಂಗವರು ಇದ ಅವರು ಇದಾರಲ್ಲ ಅವರು ತುಂಬ ಚೆನ್ನಾಗಿ ಕತೆಗಳನ್ನು ಬರೀತಾರೆ ಅಂತ ಹೇಳ್ತಾರೆ ಆಗ ಗೋರೂರವ್ರ ಮನಸ್ಸಲ್ಲಿ ಏನಾಗುತ್ತೆ ಒಂದು ಖುಷಿ ಸಂತೋಷ ಉಂಟಾಗುತ್ತೆ ಅವ್ರು ಇನ್ನೊಂದು ಪ್ರಶ್ನೆ ಆಗ್ತಾರೆ ಮೌಲ್ವಿಯವ್ರಿಗೆ ಏನಂತ ನೀವು ಅವ್ರನ್ನ ಸಂಧಿಸಿದ್ದೀರಾ ಅಂದರೆ ಭೇಟಿ ಮಾಡಿದ್ದೀರಾ ಅವ್ರನ್ನ ನೋಡಿದ್ದೀರಾ ಅಂತ ಕೇಳ್ತಾರೆ ಆಗ ಮೌಲ್ವಿಯವ್ರು ಹೇಳ್ತಾರೆ ಇಲ್ಲ ನಾನಿನ್ನೂ ಆಗ ಅವ್ರ ಪುಸ್ತಕಗಳನ್ನು ಓದ್ತಾ ಇರಲಿಲ್ಲ ಹಾಗಾಗಿ ನನಗೆ ಅವ್ರ ಪರಿಚಯ ಇರಲಿಲ್ಲ ಅಂತ ಹೇಳ್ತಾರೆ ಇತ್ತೀಚೆಗೆ ಅಂದರೆ ಈಚೆಗೆ ಅವರ ಪುಸ್ತಕಗಳನ್ನು ಓದುವುದಕ್ಕೆ ಶುರು ಮಾಡಿದೆ ನೋಡಬೇಕಾದ ಮನುಷ್ಯರು ಎಂದರು ಹ್ಞೂ ಅವರು ನೋಡಬೇಕು ತುಂಬ ಒಳ್ಳೆಯ ಕಥೆಗಳನ್ನು ಬರೀತಾರೆ ಅವರು ಒಬ್ಬ ನೋಡ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾರೆ ನಾನು ಅವರು ನಿಮ್ಮೆದುರಿನಲ್ಲಿ ಈಗ ಬಂದರೆ ಏನು ಮಾಡುತ್ತೀರಿ ಎಂದು ಕೇಳಿದೆ ಸಾಹೇಬರು ಮಾಡುವುದೇನು ಅತ್ಯಂತ ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ ಎಂದರು ಓಹ್ ತುಂಬ ಒಳ್ಳೆಯ ವ್ಯಕ್ತಿ ನೋಡ್ತಕ್ಕಂಥ ವ್ಯಕ್ತಿ ಅಂದಾಗ ಗೌರೂರವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಏನಂತ ಅವರು ಈ ಟೈಮಲ್ಲಿ ಅಂದರೆ ಈ ಸಮಯದಲ್ಲಿ ನಿಮ್ಮ ಮುಂದೆ ಬಂದರೆ ಏನು ಮಾಡ್ತೀರಾ ನೀವು ಅಂತ ಆಗ ಮೌಲ್ಯ ಹೇಳ್ತಾರೆ ಮಾಡೋದೇನು ಅಂತಹ ಮನುಷ್ಯನ ನೋಡಿದ ಮೇಲೆ ತುಂಬ ಸಂತೋಷದಿಂದ ಆಲಿಂಗನ ಮಾಡ್ಕೊಳ್ಳೋದಂದ್ರೆ ಅವ್ರನ್ನ ತಬ್ಕೊಳ್ಳೋದು ಆಲಿಂಗನ ಅಂದರೆ ತಬ್ಬಿಕೊಳ್ಳೋದು ಅವ್ರನ್ನ ತಬ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಗೌರೂರವ್ರು ಹೇಳ್ತಾರೆ ನಾನೇ ಆ ಪ್ರಾಣಿ ಎಂದೆ ಅವ್ರು ಹೇಳ್ತಾರೆ ಆ ಗೋರೂರು ಅಯ್ಯಂಗರು ನಾನೇ ಅಂತ ಹೇಳ್ತಾರೆ ಸಾಹೇಬರು ನಿಜವಾಗಿಯೂ ನನ್ನನ್ನು ಆಲಂಗಿಸಿಕೊಂಡು ಬಿಟ್ಟರು ಏನು ಮಾಡ್ತಾರೆ ನಾನೇ ಆ ಪ್ರಾಣಿ ಅಂತ ಲೇಖಕರು ಹೇಳಿದ ತಕ್ಷಣ ಎದುರಿದ್ದ ಮೌಲ್ವಿಯವರು ಸಂತೋಷದಿಂದ ಹಾಗೆ ಅವರನ್ನು ತಬ್ಕೊಂಡೇ ಬಿಟ್ರು ಇವತ್ತೇ ಸುದಿನ ದೇವರ ದಯೆ ನಾವಿಬ್ಬರೂ ಸೇರಿದೆವು ಪುನಃ ನಮ್ಮನ್ನು ಸೇರಿಸುವ ಕೃಪೆಯನ್ನು ಆತನು ಮತ್ತಾವ ದಿನ ಮಾಡುತ್ತಾನೆಯೋ ಎಂದರು ಸಂತೋಷದಿಂದ ಮೌಲ್ಯವರು ಹೋಗ್ಬಿಟ್ಟು ಗೋರೂರು ರಾಮಸ್ವಾಮಿ ಅಯ್ಯಂಗಾರನ್ನು ತಪ್ಪುಕೊಂಡ್ಬಿಟ್ಟು ಇವತ್ತೇ ಸುದಿನ ಅಂದರೆ ಇದು ಒಳ್ಳೆಯ ದಿನ ದೇವರ ದಯ ನಾವಿಬ್ಬರೂ ಸೇರಿದೆವು ದೇವರ ದಯೆಯಿಂದ ನಾವಿಬ್ಬರು ಒಟ್ಟಿಗೆ ಸೇರಿದ್ದೇವೆ ದಯಾ ಅಂದರೆ ಕರುಣೆ ಕೃಪೆ ಆಶೀರ್ವಾದ ಒಟ್ಟಿಗೆ ಸೇರಿದ್ದೇವೆ ಪುನಃ ಮತ್ತೆ ಈ ಥರ ನಾವಿಬ್ಬರು ಸಂಧಿಸೋ ಕಾಲ ಯಾವಾಗ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ಅವರಿಬ್ಬರು ಮಾತಾಡಿಕೊಂಡು ಸಂತೋಷನ ಅಭಿವ್ಯಕ್ತಪಡಿಸ್ಕೊಳ್ತಾ ಇದ್ರು ನನಗೆ ಆ ಸಾಹೇಬರು ನಾನು ಅನೇಕ ಶತಮಾನಗಳಿಂದ ಜನ್ಮ ಜನ್ಮಗಳಲ್ಲಿ ಮಿತ್ರರಾಗಿದ್ದವರು ಎಂಬ ಭಾವನೆಯುಂಟಾಯಿತು ಈ ಎಲ್ಲ ಮಾತುಕತೆಗಳಾಗಿದ್ದಮೇಲೆ ಅವರಲ್ಲಿರ್ತಕ್ಕಂಥ ಪ್ರೀತಿ ಬಾಂಧವ್ಯ ನೋಡಿಬಿಟ್ಟು ನಾವು ಜನ್ಮ ಜನ್ಮಗಳಿಂದ ಯಾವಾಗಲೋ ಮಿತ್ರರಾಗಿದ್ವಿ ಅಂದರೆ ಸ್ನೇಹಿತರಾಗಿದ್ವಿ ಅನ್ನೋ ಒಂದು ಭಾವನೆ ಅವ್ರ ಹತ್ರ ಬಂದಿತ್ತು ಮುಂದೆ ಬಸ್ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ನನ್ನಿಂದ ಬೀಳ್ಕೊಂಡು ಹೊರಟು ಹೋದರು ನನ್ನ ಜೊತೆ ಪ್ರಯಾಣ ಮಾಡಿ ಬಂದ ಒಂದು ಸುಗಂಧ ಇದ್ದಕ್ಕಿದ್ದಂತೆ ಮರೆಯಾದಂತೆ ಭಾಸವಾಯಿತು ಈ ಎಲ್ಲ ಭಾವನೆಗಳನ್ನು ಅವರು ಹಂಚ್ಕೊಂಡಿದ್ದಾಗಿ ಮೇಲೆ ಮುಂದಿನ ಬಸ್ ನಿಲ್ದಾಣಕ್ಕೆ ಹೋಗ್ಬಿಟ್ಟು ಮೌಲ್ಯವರು ಅವರಿಗೆ ಬೀಳ್ಕೊಂಡು ಅಂದರೆ ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಬಾಯಿ ಹೇಳ್ಬಿಟ್ಟು ಹೊರಟು ಹೋಗ್ತಾರೆ ಆಗ ರಾಮಸ್ವಾಮಿ ಅವ್ರಿಗೆ ಏನಾಗುತ್ತೆ ನನ್ನ ಜೊತೇಲಿರ್ತಕ್ಕಂಥ ಒಂದು ಸುಗಂಧ ಮರೆಯಾಯಿತು ಅಂದರೆ ಬಿಟ್ಟೋದ್ರಲ್ಲ ಅನ್ನೋ ಒಂದು ಭಾವನೆ ಅವರಿಗೆ ಭಾಸವಾಗ್ತಾ ಇರುತ್ತೆ ಭಾಸ ಅಂದರೆ ಅನುಭವಕ್ಕೆ ಬರ್ತಾ ಇರುತ್ತೆ ಅಂದರೆ ಅನ್ನಿಸ್ತಾ ಇರುತ್ತೆ ಇಂಥ ವ್ಯಕ್ತಿನ ನಾನು ಮತ್ತೆ ಯಾವಾಗ ಮೀಟ್ ಮಾಡ್ತೀನೋ ಅನ್ನೋ ಒಂದು ಭಾವನೆಯಲ್ಲಿ ಆ ಯೋಚನೆಯಲ್ಲಿ ಅವರು ಇರ್ತಾರೆ ಇದರಿಂದ ಮಕ್ಕಳೇ ನಾವು ಯಾವುದೇ ಜಾತಿ ಮತ ಭೇದ ಎಂದಿರನೆ ಎಲ್ಲ ಧರ್ಮಗಳಿಗೂ ಗೌರವ ಕೊಡಬೇಕು ಹಾಗೆಯೇ ನಾವು ಯಾರನ್ನಾದರೂ ಸಂಧಿಸಿದರೆ ಮೀಟ್ ಮಾಡಿದರೆ ಅವರಲ್ಲಿರ್ತಕ್ಕಂಥ ಹೊಸ ವಿಚಾರಗಳನ್ನು ನಮ್ಮೊಂದಿಗೆ ಅಳವಡಿಸ್ಕೊಳ್ಬೇಕು ಹಾಗೆ ಅವ್ರಿಗೂ ಪ್ರೀತಿ ವಾತ್ಸಲ್ಯದಿಂದ ನಾವು ವರ್ತನೆ ಮಾಡಬೇಕು ಹೀಗೆ ಮಕ್ಕಳೇ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಮಾತಿನಂತೆ ದೇಶ ಸುತ್ತಿ ಸುತ್ತಿಯಾದರೂ ಜ್ಞಾನ ಸಂಪಾದನೆ ಮಾಡಬೇಕು ಇಲ್ಲಾಂದರೆ ಕೋಶನ ಓದಿಯಾದರೂ ಜ್ಞಾನ ಸಂಪಾದನೆ ಮಾಡಬೇಕು ನಾವು ಅನೇಕ ಪುಸ್ತಕಗಳನ್ನು ಕತೆಗಳನ್ನು ಕಾದಂಬರಿಗಳನ್ನು ಓದುವ ಮುಖಾಂತರ ನಮ್ಮ ಜ್ಞಾನನ ಸಂಗ್ರಹಣೆ ಮಾಡ್ಕೋಬೇಕು ಜೊತೆಗೆ ನಮ್ಮ ಸುತ್ತಮುತ್ತಲಿನವರ ಜೊತೆ ಬೆರೆತುಕೊಂಡು ನಮ್ಮ ಆಗು ಹೋಗುಗಳನ್ನು ಅವರು ಸುಖ ದುಃಖಗಳನ್ನು ಹಾಗೂ ಜಗತ್ತಿನ ವಿಚಾರಗಳನ್ನು ತಿಳಿದುಕೊಳ್ಳುವ ಮೂಲಕ ಜ್ಞಾನ ಸಂಪಾದನೆ ಮಾಡ್ಕೋಬೇಕು ಜ್ಞಾನ ಸಂಪಾದನೆ ಮಾಡಿದ್ರೆ ಮನುಷ್ಯ ಯಾವುದೇ ರಂಗದಲ್ಲೂ ಕೂಡ ಯಶಸ್ವಿಯನ್ನು ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಮಕ್ಕಳೇ ಇದಿಷ್ಟು ಈ ಪಾಠದ ವಿವರಣೆಯಾಗಿದ್ದು ಮುಂದಿನ ತರಗತಿಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಹಾಗೂ ಭಾಷಾ ಚಟುವಟಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಲುಪಿಸ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಸೆಂಡ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ವೀರಕರ್